ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಟಿದು ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ, ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ, ಬನ್ನಿ ನೋಡೋಣ. ಇಲ್ಲಿ ಸಲ ಅರ್ಜಿ ಸಲ್ಲಿಸೋಕ್ಕೆ ಸರಳ ವಿಧಾನ ಅಂತ ಹೇಳಿದ್ದಾರೆ. 25,000ಕ್ಕೂ ಹೆಚ್ಚು ಅರ್ಜಿ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಇದರ ಪ್ರಮಾಣ ಏನು ಕೂಡ ಜಾಸ್ತಿ ಆಗುತ್ತೆ, ಮುಖ್ಯವಾಗಿ ವಾರದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಿದ್ದಾರೆ ಅಂತ ಹೇಳಿ ಕೆ ಅವರು ಹೇಳಿದ್ದಾರೆ. ಈ ಬಾರಿ ಸಿ ಟಿಗೆ ಅರ್ಜಿ ಸಲ್ಲಿಸುವ ಪ್ರಮಾಣ ಭಾಳಷ್ಟು ಹೆಚ್ಚಾಗಿದೆ. 4-5 ದಿನ ವೆಬ್ಸೈಟ್ ಕ್ಲೋಸ್ ಆಗಿದ್ರು ಕೂಡ 20,000ಕ್ಕೂ ಅಧಿಕ ಅರ್ಜಿ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬೇಡ. ಈ ಬಾರಿ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಕ್ಕೆ ಸಮಯದಲ್ಲಿ 7 ವರ್ಷದ ಒಂದೇ ಕಡೆ ವ್ಯಾಸಂಗ ಮಾಡಿದ್ದಾರೆ, ಸರ್ಟಿಫಿಕೇಟ್ ನೀಡುವುದು ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸ್ಯಾಟ್ಸ್ ಮೂಲಕ ಅದನ್ನು ಟ್ರ್ಯಾಕ್ ಮಾಡ್ತೀವಿ, 7 ವರ್ಷ ಕೂಡ ಒಂದೇ ಕಡೆ ಮಾಡಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿಲ್ಲ, ವಿದ್ಯಾರ್ಥಿ ದಾಖಲೆಗಳು ಕೂಡ ಅಪ್ಡೇಟ್ ಆಗ್ತವೆ. ಆದರೆ 7 ವರ್ಷದಲ್ಲಿ ನೀವು 2 ವರ್ಷ ಬೇರೆ ಬೇರೆ ಕಡೆ ನೀವು ಮಾಡಿದರೆ ಮಾತ್ರ ಆ 2 ವರ್ಷದ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕು. ಧಾರ್ಮಿಕ ಅಲ್ಪಸಂಖ್ಯಾತ ಕೊಡದಲ್ಲಿ ಅರ್ಜಿ ಸಲ್ಲಿಸುವವರು 10 ವರ್ಷಗಳ ಕಾಲ ಭಾಷಾ ವಿಷಯದಲ್ಲಿ ಅಧ್ಯಯನ ಮಾಡಿರುವ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದು ಸ್ಯಾಟ್ಸ್ ಮತ್ತು ಆರ್ ಡಿ ಪ್ರಮಾಣ ಪತ್ರದಲ್ಲಿ ಇರುವುದಿಲ್ಲ, ಅದಕ್ಕಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಮಾಹಿತಿ ಆರ್ ಡಿ ಪ್ರಮಾಣ ಪತ್ರದಲ್ಲಿ ಇರುತ್ತದೆ ಅಂತೇಳಿ ಕೆ ಅಧಿಕಾರಿಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಸರಳ ಆಗಿದೆ, ಈ ಸಲ ಸ್ಟಡಿ ಸರ್ಟಿಫಿಕೇಟ್ ಕೂಡ ಸರಳವಾಗಿ ಮಾಡಿದ್ದೇವೆ. ಹೊಸ ತಂತ್ರಜ್ಞಾನ ತಂದು ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಪ್ಲಸ್ ವೆರಿಫಿಕೇಶನ್ ಮಾಡಲು, ಎರಡು ಕೂಡ ಅಪ್ಲಿಕೇಶನ್ ಅಲ್ಲೇ ವೆರಿಫಿಕೇಶನ್ ಮಾಡಲು ಎರಡು ಕೂಡ ಒಟ್ಟಿಗೆ ತಂದಿದ್ದೀವಿ. ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಮೊದಲ ವರ್ಷದಲ್ಲಿ ಪಿ ಯು ವ್ಯಾಸಂಗ ಪ್ರಮಾಣ ಪತ್ರ ನೀಡಿದ್ದಾರೆ, 2 ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಸೂಚಿಸಿ ಪ್ರಮಾಣ ಪತ್ರ ನೀಡಬೇಕು ಅಂತೇಳಿ ಹೇಳಿದ್ದಾರೆ. ಫಸ್ಟ್ ಪಿ ಇಯರ್ದು ನೀವು ವ್ಯಾಸಂಗ ಪ್ರಮಾಣ ಪತ್ರ ನೀಡಿದರೆ ಎರಡನೇ ಇದರಲ್ಲಿ ಓದ್ತಾ ಇದ್ದೀವಿ ಅಂತೇಳಿ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.